ಆತ್ಮೀಯರೇ, ಕರ್ನಾಟಕದಲ್ಲಿ ಕರಾವಳಿ ಸಂಸ್ಕೃತಿ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂಥ ಮತ್ತು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಸ್ಕೃತಿ. ಆಧುನಿಕತೆಯ ಭರಾಟೆಯಲ್ಲೂ ಕೂಡ ತನ್ನ ಸಂಸ್ಕೃತಿಯನ್ನು ಇಂದಿಗೂ ಉಳಿಸ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ಸಂಸ್ಕೃತಿ ಅಂದರೆ ಕರಾವಳಿ ಸಂಸ್ಕೃತಿ. ಕರಾವಳಿ ಸಂಸ್ಕೃತಿ ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಒಂದು ನಾಲ್ಕು ಪ್ರಮುಖವಾದಂಥ ಆಚರಣೆಗಳು ಮತ್ತು ಕಲಾ ಪ್ರದರ್ಶನಗಳು. ಅದರಲ್ಲಿ ಭೂತಾರಾಧನೆ, ದೈವಕೋಲ ಮತ್ತು ಯಕ್ಷಗಾನ, ಅದೇ ರೀತಿ ಕಂಬಳ. ಕಂಬಳ ಅಂತಕ್ಕಂಥದ್ದು ಕರಾವಳಿ ಸಂಸ್ಕೃತಿಯ ಒಂದು ಹೆಗ್ಗುರುತು. ಅಂತಹ ಕರಾವಳಿಯ ಸಂಸ್ಕೃತಿಯಾಗಿರ್ತಕ್ಕಂಥ ಕಂಬಳವನ್ನು ಇದೇ ಮೊಟ್ಟ ಮೊದಲಿಗೆ ಬೆಂಗಳೂರಿನ ರಾಜಧಾನಿ ಅರಮನೆ ಮೈದಾನಕ್ಕೆ ತಂದು ನಾಡಿನ ಮಾತ್ರವಲ್ಲ ಇಡೀ ದೇಶ ಮತ್ತು ಜಗತ್ತಿನ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಅರಮನೆ ಬೆಂಗಳೂರಿನ ಕಂಬಳ ಸಮಿತಿ ಮಾಡಿದೆ. ಅಂತಹ ಬೆಂಗಳೂರಿನ ಕಂಬಳ ಸಮಿತಿ ಮಾಡಿರ್ತಕ್ಕಂತಹ ಅರಮನೆಯ ಕಂಬಳ ಉತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ನೀವಿಲ್ಲಿ ನೋಡ್ಬೋದು ಜೋಡು ಕಂಬಳದ ಈ ಏನು ಕರೆ ಅಂತ ಕರೀತಾರೆ ಅಂದರೆ ಟ್ರ್ಯಾಕ್, ಈ ಜೋಡಿ ಟ್ರ್ಯಾಕ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಈಗಾಗಲೇ ಒಂದು 200 ಜೋಡಿ ಕೋಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರನ್ನು ತಲುಪಿದ್ದಾವೆ. ಆ ಎಲ್ಲ ಕೋಣಗಳಿಗೆ ತಾಲೀಮು, ಪ್ರಾಯೋಗಿಕವಾದಂತಹ ಓಟ ಸ್ಪರ್ಧೆ, ಜೊತೆಗೆ ಅವುಗಳ ಆರೈಕೆ ಕೂಡ ಈಗಾಗಲೇ ನಡೀತಾ ಇದೆ. ಎಲ್ಲಿ ನೋಡಿದರೂ ಕೂಡ ಕರಾವಳಿಯ ತುಳು ಭಾಷೆಯ ಗಮಲು ಇಲ್ಲಿ ಕೇಳಿ ಬರ್ತಾ ಇದೆ. ಅರಮನೆಯ ಮೈದಾನ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನವೆಂಬರ್ 25 ಮತ್ತು 26 ನಾಳೆ ಮತ್ತು ನಾಡಿದ್ದು ಈ ಕರಾವಳಿಯ ಕಂಬಳ ಉತ್ಸವ ನಡೀತಾ ಇದೆ. ಆ ಕಂಬಳ ಉತ್ಸವದ ಸಿದ್ಧತೆಗಳು ಯಾವ ರೀತಿಯೆಲ್ಲ ಇದೆ, ಯಾಕಂತಂದರೆ ಯಾವುದೋ ಒಂದು ದೇವರ ಪಲ್ಲಕ್ಕಿಯನ್ನು ಅಥವಾ ವೇಷಭೂಷಣಗಳನ್ನು ತಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಹೆಚ್ಚೇನು ದೊಡ್ಡ ಸವಾಲಿನ ಕೆಲಸ ಅಲ್ಲ. ಆದರೆ ಮೂಕ ಪ್ರಾಣಿಗಳಾಗಿರುವಂಥ ಕೋಣಗಳನ್ನು, 100 ಸಂಖ್ಯೆಯ ಕೋಣಗಳನ್ನು ದಕ್ಷಿಣ ಕನ್ನಡದಿಂದ ಬೆಂಗಳೂರು ರಾಜಧಾನಿಗೆ ಕರೆತಂದು ಅವುಗಳಿಗೆ ಇಲ್ಲಿ ಯಾವುದೇ ವ್ಯತ್ಯಯ ಆಗದ ಹಾಗೆ ಆರೈಕೆಗಳನ್ನು ಮಾಡಿ ಇಲ್ಲಿ ಕಂಬಳದ ಉತ್ಸವ ಮಾಡತಕ್ಕಂಥದ್ದಿದೆ. ಅಂಥ ಉತ್ಸವದ ಸಿದ್ಧತೆಗಳು ಈಗಾಗಲೇ ಭಾಳ ಭರದಿಂದ ಸಾಗಿದೆ. ಅಂತ 100 ಜೋಡಿ ಕೋಣಗಳಿಗೆ ಇಳ್ಕೊಳ್ಳಿಕ್ಕೆ ಇಲ್ಲೆಲ್ಲ ವ್ಯವಸ್ಥಿತವಾದಂಥ ಶೆಡ್ಗಳನ್ನು, ಟೆಂಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಂಥ ಕೋಣಗಳ ಶೆಡ್ಗಳನ್ನು ನೀವಿಲ್ಲಿ ನೋಡ್ಬೋದು. ವಿಶೇಷವಾಗಿ ಪ್ರತಿಯೊಂದು ಕೋಣಗಳು ಕೂಡ ಇಲ್ಲಿ ಈ ರೀತಿ ಒಂದೊಂದು ಲಾರಿನಲ್ಲಿ ಅವುಗಳನ್ನು ತರಲಾಗಿದೆ. ಇಲ್ಲಿ ಕಾಣ್ತಕ್ಕಂಥ ಈ ಕೋಣಗಳೇನಿದಾವಲ್ಲ, ನಾಳಿನ ಕಂಬಳಕ್ಕೆ ಸಿದ್ಧತೆಯಾಗಿ ಇಲ್ಲಿ ಈ ರೀತಿ ಪ್ರತಿಯೊಂದು ಟೆಂಟ್ಗಳಲ್ಲಿ ಕೋಣಗಳನ್ನು ಅವಕ್ಕೆ ವಿಶ್ರಾಂತಿಗಾಗಿ ವ್ಯವಸ್ಥೆ ಮಾಡಲಾಗಿದೆ. ಸರ್, ಹೇಗೆ ಇಲ್ಲಿಗೆ ಬಂದಮೇಲೆ ಅವೇನರು ಆರೋಗ್ಯ ಎಲ್ಲ ಓಕೆನಾ? ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಆಗಿದ್ದಾವೆ ಇಲ್ಲಿಗೆ? ಅವಕ್ಕೆ ನೀರು, ಆಹಾರ ಎಲ್ಲ ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿಂದನೇ ತಂದಿದ್ದಿರೋದು? ರಾತ್ರಿ 8 ಬಂದ್ರಿ? 1 ಆಯ್ತು. ಮಧ್ಯ ದಾರಿಲೆಲ್ಲ ಏನು ತೊಂದರೆ ಆಗಿಲ್ಲ? ಹಾಸನದಲ್ಲಿ. ಓಕೆ ಓಕೆ. ಇವು ಅಂದರೆ ಕಂಬಳ ಈ ಪ್ರಾಕ್ಟೀಸ್ ಇರೋವಂಥ ಕೋಣಗಳಿವೆಲ್ಲ ಮೊದಲಿನಿಂದನೂ ಓಡ್ತಾ ಇದ್ದವು. ಎಲ್ಲಾದರೂ ಬಹುಮಾನ ಬಂದಿದೆ? ಯಾವ ಊರು ನಿಮ್ಮದು? ಓಕೆ ಸರಿ. ಈ ರೀತಿ ಕೋಣಗಳನ್ನು ಇಲ್ಲಿ ವಿಶ್ರಾಂತಿಗೆ ಬಿಡಲಾಗಿದೆ. ಈ ರೀತಿ ಎಲ್ಲ ಶೆಡ್ಗಳ ಮುಖಾಂತರ ಕೋಣಗಳನ್ನು, ಅವುಗಳಿಗೆ ಬೇಕಾದಂಥ ವ್ಯವಸ್ಥೆ, ಆಹಾರ ಆರೈಕೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಳೆ ನಡೀತಕ್ಕಂತಹ ಕಂಬಳ ಉತ್ಸವದಲ್ಲಿ ಈ ಎಲ್ಲ ಕೋಣಗಳ ಪ್ರದರ್ಶನ ನಡೀತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.